ಹಲೋ ಫ್ರೆಂಡ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತಹ ಡಿ ಎಚ್ ಡಿ ಈಸ್ ನೆಸೆಸರಿ ಅನ್ನುವಂತಹ ಕೊರಿಯನ್ ಸಿನಿಮಾದ ಕಥೆಯನ್ನ ಸಕ್ಕ ಟಿವಿಯಲ್ಲಿ ನೋಡ್ತಾ ಹೋಗೋಣ ಸ್ಕೂಲ್ ಸ್ಕೂಲಲ್ಲಿರುವಂತಹ ಮಕ್ಕಳು ಎಷ್ಟು ಚೆನ್ನಾಗಿ ಓದಿದ್ರೆ ಅಷ್ಟು ಒಳ್ಳೆಯ ಅವಕಾಶಗಳನ್ನ ಸರ್ಕಾರದಿಂದ ಪಡೆದು ಲೆವೆಲ್ ಒನ್ ಸಿಟಿಸನ್ ಆಗಿ ಬದುಕುವಂತಹ ಸಮಾಜದಿಂದ ಈ ಸಿನಿಮಾ ಶುರುವಾಗುತ್ತೆ ಒಂದು ಹೊಸ ಜನರೇಷನ್ ಅನ್ನ ಹುಟ್ಟು ಹಾಕುವಂತಹ ಉದ್ದೇಶದಿಂದಾಗಿ ಅಲ್ಲಿನ ಸರ್ಕಾರ ಚೆನ್ನಾಗಿ ಓದುವಂತಹ ಮಕ್ಕಳಿಗೆ ಮತ್ತು ಅವರ ಕುಟುಂಬಗಳಿಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ವಸತಿ ಸೌಲಭ್ಯಗಳನ್ನು ಫ್ರೀಯಾಗಿ ಕೊಡುವುದಲ್ಲದೆ ಮಂತ್ಲಿ ಮಂತ್ಲಿ ಸಾಕಷ್ಟು ದುಡ್ಡನ್ನು ಕೂಡ ಖರ್ಚುಗಳಿಗಂತ ಕೊಡ್ತಾ ಇರುತ್ತೆ ಆದ್ರೆ ಚೆನ್ನಾಗಿ ಓದದಂತ ಮಕ್ಕಳ ಫ್ಯಾಮಿಲಿಗಳಿಗೆ ದುಡ್ಡು ಅಪಾರ್ಟ್ಮೆಂಟ್ ಸರ್ಕಾರಿ ಸೌಲಭ್ಯಗಳು ಏನೂ ಕೂಡ ಇರೋದಿಲ್ಲ ಬದಲಿಗೆ ಅವರೇ ಖರ್ಚು ಮಾಡಿ ಅವರ ಮಕ್ಕಳನ್ನ ಓದಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಹೀಗೆ ಇರುವಂತಹ ಸಮಾಜದಲ್ಲಿ ಸಿನಿಮಾದ ಹೀರೋಯಿನ್ ನೋವಾಳನ್ನ ನೋಡ್ತೇವೆ ಇನ್ನು ಈ ಹುಡುಗಿಗೆ ಒಬ್ಬ ಬ್ರದರ್ ಇದ್ದ ಆತ ಚೆನ್ನಾಗಿ ಓದುತ್ತಲೂ ಇದ್ದ ಎನಿ ಟೈಮ್ ರ್ಯಾಂಕ್ ಬರುವಂತಹ ಹುಡುಗರು ಇರ್ತಾರಲ್ಲ ಆ ತರಹದ ಕ್ಯಾಟಗರಿಗೆ ಸೇರಿದಂತಹ ಹುಡುಗ ಆತ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಆತ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿರ್ತಾನೆ ಸೀನ್ ಕಟ್ ಮಾಡಿದ್ರೆ ನಾವು ಹೀರೋಯಿನ್ ಮದರ್ ಅನ್ನ ನೋಡ್ತೇವೆ ಆಕೆ ಹೆಸರು ಯಾಂಗ್ ಸೊ ಯಾಂಗ್ ತನ್ನ ಮಗ ಇರುವಷ್ಟು ಕಾಲವೂ ಕೂಡ ಆತನಿಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇದ್ದಿದ್ರಿಂದ ಬೆಸ್ಟ್ ಮದರ್ ಆಗಿ ಆಕೆಯನ್ನ ಗುರುತಿಸಿರುತ್ತೆ ಗವರ್ಮೆಂಟ್ ಈಗ ಅವ್ರು ಇಲ್ಲದೆ ಹೋದ್ರೂ ಕೂಡ ಈಕೆ ಆತನ ಎಜುಕೇಶನ್ ಗಂತ ತುಂಬಾ ಸಪೋರ್ಟಿವ್ ಆಗಿ ಇದ್ದದ್ದನ್ನು ಗುರುತಿಸಿ ಸರ್ಕಾರ ಆಕೆಗೆ ಒಂದು ಅವಾರ್ಡ್ ಕೂಡ ಕೊಡುತ್ತೆ ಅಂಡ್ ಆ ಅವಾರ್ಡ್ ಜೊತೆಗೆ ಒಂದು ಗೋಲ್ಡನ್ ಲೀಫ್ ಅನ್ನು ಕೂಡ ಕೊಡ್ತಾರೆ ಸೊ ಹಾಗಾಗಿ ಈಕೆ ಇನ್ಮೇಲೂ ಕೂಡ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅದೇ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಆ ಮೂಲಕ ಸರ್ಕಾರದ ಗೌರವಾನ್ವಿತ ವ್ಯಕ್ತಿಯಾಗಿನೇ ಇರಬೇಕು ಅಂತ ಡಿಸೈಡ್ ಆಗ್ತಾಳೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಮಕ್ಕಳು ಎ ಪ್ಲಸ್ ಗ್ರೇಡ್ನಲ್ಲಿ ನಲ್ಲಿ ಇದ್ರೆ ಮಾತ್ರ ಮನೆಯವರಿಗೆ ಸರ್ಕಾರಿ ಸೌಲಭ್ಯ ಸಿಗುತ್ತೆ ಒಂದು ವೇಳೆ ಮಾರ್ಕ್ಸ್ ಕಡಿಮೆ ಆದರೆ ಗೌರ್ಮೆಂಟ್ ಅವರಿಗೆ ಕೊಟ್ಟಿದ್ದಂಥ ಅಪಾರ್ಟ್ಮೆಂಟ್ ಸೌಲಭ್ಯಗಳನ್ನು ಕಟ್ ಮಾಡುತ್ತೆ ಅಂಡ್ ಮಂತ್ಲಿ ಮಂತ್ಲಿ ಕೊಡುವಂಥ ದುಡ್ಡು ಕೂಡ ಸ್ಟಾಪ್ ಆಗುತ್ತೆ ಇದೀಗ ನಡೀತಾ ಹೋಗ್ಬೇಕಾದ್ರೆ ಅವಾರ್ಡ್ ತಗೊಂಡ ಯ್ಯಾಂಗ್ ಬೇರೆ ಮಕ್ಕಳ ತಾಯಿಯಂದರು ಕೂಡ ತುಂಬಾ ರೆಸ್ಪೆಕ್ಟಿವ್ ಆಗಿ ಆರಾಧಿಸ್ತಾರೆ ಜೊತೆಗೆ ನೀವು ಮಾತ್ರ ನಿಮ್ಮ ಮಕ್ಕಳನ್ನ ಅಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಬೆಳೆಸ್ತೀರಿ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ ಅಂಡ್ ಈಕೆಯು ಕೂಡ ಅವಾರ್ಡ್ ತಗೊಂಡಿದ್ದೇ ತಡ ಮಕ್ಕಳನ್ನ ಬೆಳೆಸೋದು ಹೇಗೆ ಮಕ್ಕಳ ಐಕ್ಯೂ ಹೆಚ್ಚಿಸೋದು ಹೇಗೆ ಎಂಬ ಬಗ್ಗೆ ಎಲ್ಲ ಪುಸ್ತಕಗಳನ್ನು ಬರೆದು ಬರೆದು ಪಬ್ಲಿಷ್ ಮಾಡ್ತಾ ಇರ್ತಾಳೆ ಇನ್ನು ಈ ಮಾಡರ್ನ್ ಸಮಾಜದಲ್ಲಿ ಮಕ್ಕಳನ್ನು ಕೂಡ ಗವರ್ಮೆಂಟೇ ಕೊಡುತ್ತೆ ಹೇಗೆ ಅಂದರೆ ಸೈಂಟಿಫಿಕ್ ಆಗಿ ಮಹಿಳೆಯರಿಗೆ ಗರ್ಭಧಾರಣೆ ಮಾಡ್ತಾರೆ ಅಂಡ್ ಮಹಿಳೆಯ ಹೊಟ್ಟೆಯಲ್ಲಿ ಆ ಮಗುವನ್ನು ಬೆಳೆಸಲು ಬೇಕಾದಂತಹ ಪ್ರಿಕಾಷನ್ಸ್ ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ ಒಂದು ವೇಳೆ ಹುಟ್ಟುವಂತ ಮಗುವಿನಲ್ಲಿ ಒಂಚೂರ ಲೋಪ ಕಾಣಿಸಿದ್ರು ಕೂಡ ಆ ಮಗು ನಮ್ಮ ಹೊಸ ಜನರೇಷನ್ಗೆ ನಿರುಪಯುಕ್ತ ಅಂತ ಡಿಸೈಡ್ ಮಾಡಿ ಅದನ್ನು ಕೊಲ್ಲಲಾಗುತ್ತೆ ಇನ್ನು ಇದಕ್ಕೆಲ್ಲ ಗರ್ಭ ನೀಡುವಂತಹ ಮದರ್ಗಳದ್ದು ಏನು ಕೂಡ ತಪ್ಪಿರೋದಿಲ್ಲ ಆದ್ದರಿಂದ ಅವರಿಗೆ ನೀಡುವಂತಹ ಸರ್ಕಾರಿ ಸೌಲಭ್ಯಗಳೆಲ್ಲವೂ ಕೂಡ ಕಟ್ ಆಫ್ ಆಗದೆ ಕಂಟಿನ್ಯೂ ಆಗ್ತಾನೆ ಇರ್ತವೆ ಹಾಗಾಗಿ ಯಾಂಗ್ ತನ್ನ ಮಗಳಿಗೆ ಒಳ್ಳೆಯ ಮಾರ್ಕ್ಸ್ ಬರಲಿ ಅಂತ ಟ್ಯೂಷನ್ಗೆ ಆಗ್ತಾಳೆ ಆದರೆ ಎಷ್ಟು ಟ್ರೈ ಮಾಡಿದ್ರೂ ಕೂಡ ಅವಳು ತನ್ನ ಬ್ರದರ್ ಅಷ್ಟು ಚೆನ್ನಾಗಿ ಓದೋದಕ್ಕಾಗಲ್ಲ ಹಾಗಾಗಿ ಟ್ಯೂಷನ್ ಟೀಚರ್ ಯಾಂಗೇ ಹೇಳ್ತಾನೆ ನಿಮ್ಮ ಮಗಳು ಅಷ್ಟು ಬುದ್ಧಿವಂತೆ ಅಲ್ಲ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಅವಳು ಫೇಲ್ ಆದರೂ ಆಗ್ಬೋದು ಅಂತ ಅದನ್ನು ಕೇಳುತ್ತಲೇ ಯಾಂಗ್ ಚಿಂತೆಗೀಡಾಗ್ತಾಳೆ ಎಲ್ಲಿ ತನ್ನ ಬೆಸ್ಟ್ ಮದರ್ ಕಿರೀಟ ತಪ್ಪಿ ಹೋಗುತ್ತೋ ಅಂತ ಅಷ್ಟರಲ್ಲಿ ಅವಳಿಗೆ ನೀಡಲಾಗಿದ್ದಂಥ ಬ್ಯಾಡ್ಜ್ನ ನಾಲ್ಕು ಲೈಟ್ಗಳಲ್ಲಿ ಒಂದು ಲೈಟ್ ಆಫ್ ಆಗುತ್ತೆ ಹೀರೋಯಿನ್ ನೋವಾ ಸೆಮಿಸ್ಟರ್ಗಳಲ್ಲಿ ಚೆನ್ನಾಗಿ ಫರ್ಫಾರ್ಮ್ ಮಾಡಿಲ್ಲ ಅಂತ ಗೊತ್ತಾಗುತ್ತಲೇ ಆ ಬ್ಯಾಡ್ಜ್ನಲ್ಲಿರುವಂತಹ ಲೈಟ್ಗಳು ಒಂದೊಂದಾಗಿ ಆಫ್ ಆಗ್ತಾ ಹೋಗ್ತಾ ಇರ್ತವೆ ಒಂದು ವೇಳೆ ಎಲ್ಲ ಲೈಟುಗಳು ಕೂಡ ಆಫ್ ಆಗಿ ಹೋದ್ರೆ ಯಾಂಗ್ಗೆ ಸರ್ಕಾರಿ ಸೌಲಭ್ಯಗಳೆಲ್ಲವನ್ನೂ ಕೂಡ ಕಟ್ ಮಾಡಿ ಅಪಾರ್ಟ್ಮೆಂಟ್ ನಿಂದ ಹೊರಕೆ ಆಗ್ತಾರೆ ಇನ್ನು ಮನೆಗೆ ಬೇಕಾದಂತಹ ವಸ್ತುಗಳನ್ನು ತರೋದಕ್ಕಂತ ಯಾಂಗ್ ಸೂಪರ್ ಮಾರ್ಕೆಟ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಆದರೆ ಒಂದು ಲೈಟ್ ಆಫ್ ಆಗಿರುವಂತ ಬ್ಯಾಡ್ಜ್ ಅನ್ನ ಯಾರಾದರೂ ನೋಡ್ಬಿಡ್ತಾರೋ ಏನೋ ಅದನ್ನ ಅದನ್ನು ನಿಂದ ಕವರ್ ಮಾಡಿಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ತಾಳೆ ಆ ಸೂಪರ್ ಮಾರ್ಕೆಟ್ ನಲ್ಲಿ ಒಬ್ಬ ಮಹಿಳೆ ಯಾಂಗ್ಗಳನ್ನು ನೋಡಿ ತುಂಬಾ ರೆಸ್ಪೆಕ್ಟಿವ್ ಆಗಿ ಮಾತಾಡಿಸ್ತಾಳೆ ಆದರೆ ಯಾಂಗ್ ಎಷ್ಟು ಮ್ಯಾನೇಜ್ ಮಾಡಿದ್ರು ಕೂಡ ಆ ಆರಿ ಹೋದಂಥ ಲೈಟನ್ನು ಆಕೆ ಗಮನಿಸ್ತಾಳೆ ಆಗ ಆಕೆ ನೋವ ಹೇಗ್ ಓದ್ತಿದ್ದಾಳೆ ಅಂತ ಕೇಳ್ತಾಳೆ ಅದಕ್ಕೆ ಯಾಂಗ್ ಅವಳು ತನ್ನ ಬ್ರದರ್ಗಿಂತ ತುಂಬಾ ಚೆನ್ನಾಗಿ ಓದ್ಕೊತ ಇದ್ದಾಳೆ ಅಂತ ಹೇಳಿ ಅವಳು ಅಲ್ಲಿಂದ ವಾಪಸ್ ಹೊರಟು ಬಿಡ್ತಾಳೆ ಇದೀಗ ಇರಬೇಕಾದ್ರೆ ಗೌರ್ಮೆಂಟ್ ಅಧಿಕಾರಿಗಳಿಗೆ ಒಂದು ವಿಚಿತ್ರವಾದ ರೋಗದ ಬಗ್ಗೆ ತಿಳಿಯುತ್ತೆ ಈ ಕಾಯಿಲೆ ಹೆಚ್ಚಾಗಿ ಸ್ಕೂಲ್ ಮಕ್ಕಳಿಗೆ ಅದರಲ್ಲೂ ಚೆನ್ನಾಗಿ ಓದದಂತ ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅನ್ನೋದು ತಿಳಿದು ಬರುತ್ತೆ ಅದಕ್ಕೆ ಗೌರ್ಮೆಂಟ್ನ ಅಧಿಕಾರಿಗಳು ಯಾವ ಡಿಸಿಷನ್ಗೆ ಬರ್ತಾರೆ ಅಂದ್ರೆ ಈ ರೋಗದಿಂದ ಬಾಧಿತರಾಗಿರುವಂತಹ ಸ್ಟೂಡೆಂಟ್ಸ್ ಗಳೆಲ್ಲರೂ ಕೂಡ ಈ ಸಮಾಜಕ್ಕೆ ಫಾಲ್ಟ್ ಪೀಸಸ್ ಹಾಗಾಗಿ ಇವನ್ನ ಬೇಗ ಬೇಗ ಹುಡುಕಿ ಡಿಸ್ಟ್ರಾಯ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ ಆದರೆ ಒಬ್ಬಾತ ಮಾತ್ರ ಇದರ ಹಿಂದೆ ಇರುವಂತಹ ನಿಜವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ ಒಂದು ವೇಳೆ ಚೆನ್ನಾಗಿ ಓದ್ತಾ ಇರುವಂತಹ ಸ್ಟೂಡೆಂಟ್ ಪ್ರೋಗ್ರೆಸ್ ಕಡಿಮೆ ಆಗ್ತಾ ಬರ್ತಾ ಇದ್ರೆ ಅವರ ಮದರ್ಸ್ಗೆ ಭಯ ಶುರುವಾಗುತ್ತೆ ತಮ್ಮ ಅಂತಸ್ತು ಗೌರವ ಎಲ್ಲಿ ಹಾಳಾಗಿ ಹೋಗುತ್ತೋ ಅನ್ಕೊಂಡು ಅವರು ಮಕ್ಕಳಲ್ಲಿ ಏನೋ ಫಾಲ್ಟ್ ಇದೆ ಅಂತ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾರೆ ಟೆಕ್ನಾಲಜಿಯ ಮೂಲಕ ಮಹಿಳೆಯರನ್ನು ಗರ್ಭಿಣಿಯರನ್ನಾಗಿ ಮಾಡಿ ಆ ಮೂಲಕ ಮಕ್ಕಳನ್ನು ಪಡೆದು ಅವರೆಲ್ಲರಿಗೂ ಕೂಡ ಸರ್ಕಾರಿ ಸೌಲಭ್ಯಗಳನ್ನು ಕೊಟ್ಟು ಗೌರ್ಮೆಂಟೇ ಪೋಷಣೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ತಮ್ಮದೇ ಏನೋ ಫಾಲ್ಟ್ ಇದೆ ಅಂದ್ಕೊಂಡು ಗೌರ್ಮೆಂಟ್ ಆ ಮಹಿಳೆಯರ ಸೌಲಭ್ಯಗಳನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ ಬಹುಶಃ ಅದೆಲ್ಲ ಫೆಸಿಲಿಟಿಯನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಆ ಮಕ್ಕಳ ಮದರ್ಸ್ ಹೀಗೆಲ್ಲ ಮಕ್ಕಳನ್ನ ಬಲಿ ಕೊಡ್ತಾನೂ ಇರ್ಬೋದಲ್ವಾ ಅಂತ ಆತ ಹೇಳ್ತಾನೆ ಆದರೆ ಅಲ್ಲಿದ್ದಂಥ ಅಧಿಕಾರಿಗಳು ಹೀಗೆ ಹೇಳಿದಂಥ ಕಿರಿ ಅಧಿಕಾರಿಯ ಮೇಲೇನೆ ಆರೋಪಗಳನ್ನು ಒರಿಸಿ ಬೈದು ಅಲ್ಲಿಂದ ಕಳಿಸ್ತಾರೆ ಇದೀಗ ಇರಬೇಕಾದ್ರೆ ಗೌರ್ಮೆಂಟ್ ಡಿಸೈಡ್ ಆಗುತ್ತೆ ವಿಚಿತ್ರವಾದ ರೋಗ ಅಂಟ್ಕೊಂಡಿರುವಂಥ ಮಕ್ಕಳನ್ನು ಮತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡದೆ ಕಳಪೆಯಾಗಿರುವಂಥ ಮಕ್ಕಳನ್ನು ಹುಡುಕಿ ಕೊಂದಾಕಬೇಕು ಅಂತ ಅದಕ್ಕಾಗಿಯೇ ಒಂದಷ್ಟು ಸ್ಪೆಷಲ್ ವರ್ಕರ್ಸ್ ಚೆನ್ನಾಗಿ ಓದದಂತಹ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವರನ್ನೇ ಇಟ್ಕೊಂಡು ಹೋಗೋದಕ್ಕಾಗಿ ಬೀದಿ ಬೀದಿಗಳಲ್ಲಿ ತೊಡಗ್ತಾರೆ ಸಿಕ್ಕ ಸಿಕ್ಕಂಥ ಕಳಪೆ ಐಕ್ಯೂ ಮಕ್ಕಳನ್ನು ಅಲ್ಲಿಂದ ಎಳೆದುಕೊಂಡು ಹೋಗತೊಡಗ್ತಾರೆ ಇದರಿಂದಾಗಿ ಸುತ್ತಮುತ್ತಲಿನ ವಾತಾವರಣವೆಲ್ಲ ಪ್ರಕ್ಷುಬ್ಧವಾಗಿ ಹೋಗುತ್ತೆ ಇನ್ನು ಹೀರೋಯಿನ್ ಮದರ್ ಯಾಂಗೆ ಗೊತ್ತು ಹೀಗೆ ಇಟ್ಕೊಂಡೋದಂತ ಎಲ್ಲ ಮಕ್ಕಳನ್ನ ಕೂಡ ಕೊಂದಾಗ್ತಾರೆ ಅಂತ ಸೊ ಹೀಗಾಗಿ ಯಾಂಗ್ ಬೈದಿಂದ ನೋಡ್ತಾ ನಿಂತ್ಕೊಳ್ತಾಳೆ ಇದೇ ಟೈಮಲ್ಲಿ ಹೀರೋಯಿನ್ ನೋವಾ ವಾಶ್ರೂಮ್ಗೆ ಹೋಗ್ತಾಳೆ ಅಲ್ಲೊಬ್ಬ ಹಿರಿಯ ಮಹಿಳೆ ನೋವು ಹತ್ರಕ್ಕೆ ಬಂದು ಒಂದು ಕೀ ಅನ್ನ ಕೊಡ್ತಾಳೆ ಆದರೆ ನೋವಾಗೆ ಅದೇನು ಅಂತ ಅರ್ಥವಾಗೋದಿಲ್ಲ ಹಾಗಾಗಿ ಇದೇನು ಅಂತ ಕೇಳ್ತಾಳೆ ಅದಕ್ಕೆ ಆ ಹಿರಿಯ ಮಹಿಳೆ ಇದನ್ನ ನಿನ್ನ ಬ್ರದರ್ ನಿನಗಾಗಿ ಗಿಫ್ಟ್ ಅಂತ ಕೊಟ್ಟಿದ್ದ ಅಂತಾರೆ ಆಗ ನೋವಾಗೆ ಆ ಕೀಚೈನ್ ಬಗ್ಗೆ ತನ್ನ ಮದರ್ ಹತ್ರ ಹೇಳ್ಕೋಬೇಕು ಅಂತ ಅನ್ಸುತ್ತಾದ್ರೂ ಯಾಕೋ ಏನೋ ಅವಳು ಸುಮ್ಮನಾಗಿ ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಟ್ಯೂಷನ್ ಟೀಚರ್ ಹೇಳಿದಂತೆಯೇ ನೋವ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾಳೆ ಆ ವಿಷಯ ಗೊತ್ತಾಗುತ್ತಲೇ ಯಾಂಗ್ ಬ್ಯಾಡ್ನಲ್ಲಿ ಇದ್ದಂತಹ ಮತ್ತೊಂದು ಲೈಟ್ ಕೂಡ ಆಫ್ ಆಗುತ್ತೆ ಇದರಿಂದ ಬಯಗೊಂಡಂತಹ ಯಾಂಗ್ ಇದೇ ತರ ಆಗ್ತಾ ಹೋದ್ರೆ ಸರಿ ಹೋಗಲ್ಲ ಅನ್ಕೊಂಡು ತನ್ನ ಮಗಳನ್ನ ಒಂದು ಸ್ಲಿಮ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿನ ಜನರನ್ನ ಮತ್ತು ಅವರು ಪಡ್ತಾ ಇರುವಂತಹ ಕಷ್ಟವನ್ನ ನೋಡಿದಂತಹ ನೋವಾಗೆ ಅರ್ಥವಾಗುತ್ತೆ ತನ್ನ ತಾಯಿ ತನಗೆ ಏನ್ ಇಡಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಅಂತ ಹೀಗಾಗಿ ನೋವ ತನ್ನ ಮದರ್ಗೆ ನಾನಿನ್ ಮೇಲಿಂದ ತುಂಬಾ ಕಷ್ಟಪಟ್ಟು ಓದ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಯಾಂಗ್ ಇದ್ದಂತಹ ಅಪಾರ್ಟ್ಮೆಂಟ್ ನ ಮತ್ತೊಬ್ಬ ಮಹಿಳೆಯನ್ನ ಅಲ್ಲಿನ ಗಾರ್ಡ್ಸ್ ಹೊರಕೆ ಆಗ್ತಾ ಇರ್ತಾರೆ ಯಾಕಂದ್ರೆ ಆಕೆಯ ಮಗ ಗಳಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡದೆ ಹೋಗಿದ್ದರಿಂದ ಆಕೆ ಗ್ರೇಟ್ ಮದರ್ ಸ್ಥಾನವನ್ನ ಕಳೆದುಕೊಂಡಿರ್ತಾಳೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಯಾಂಗ್ ಒಳಗೆ ಮತ್ತೆ ಭಯ ಶುರುವಾಗುತ್ತೆ ಇದಾದ ಕೆಲವು ದಿನಗಳ ನಂತರ ನೋವಾ ಎಷ್ಟು ಎಫರ್ಟ್ ಹಾಕಿ ಓದಿದ್ರು ಕೂಡ ಅವಳ ಮಾರ್ಕ್ಸ್ ಇಂಪ್ರೂವ್ ಆಗುದಿಲ್ಲ ಇದನ್ನ ತಿಳ್ಕೊಂಡಂತಹ ಅವಳ ಮದರ್ ಯಾಂಗ್ ಏನನ್ನೋ ಯೋಚನೆ ಮಾಡ್ತಾ ಕುತ್ಕೋತಾಳೆ ಆದ್ರೆ ನೋವಾ ಇದೆಲ್ಲದರಿಂದ ಕೂಡ ಬೇಸತ್ತು ತನ್ನೊಳಗಿನ ಡಿಸೆನ್ಸಿಯನ್ನ ಪಕ್ಕಕ್ಕೆ ಬಿಸಾಕಿ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾಳೋಗ್ತಾಳೆ ಎಲ್ಲರ ಮೇಲೂ ಕೂಡ ತಾನಾಗಿ ಜಗಳಕ್ಕೆ ಬೀಳ್ತಾಳೆ ಮತ್ತು ಅದಕ್ಕೆ ಅಡ್ಡ ಬಂದಂತ ಕ್ಲಾಸ್ ಟೀಚರ್ಗೂ ಕೂಡ ಚೆನ್ನಾಗಿ ಬೈತಾಳೆ ಇದರಿಂದಾಗಿ ಸ್ಕೂಲ್ ನಿಂದ ಯಾಂಗೆ ಕಾಲ್ ಬರುತ್ತೆ ಆಗ ಯಾಂಗ್ ಕೂಡ ಮಗಳ ವಿಷಯವನ್ನ ತಿಳ್ಕೊಂಡು ಮೋಸ್ಟ್ಲಿ ಅವಳಿಗೆ ಎಲ್ತ್ ಸರಿಯಾಗಿಲ್ದೇ ಇರೋದ್ರಿಂದ ಹೀಗೇನಾದ್ರೂ ಬಿಹೇವ್ ಮಾಡ್ತಿರ್ಬೋದ ಅನ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲೂ ಕೂಡ ನೋವ ತುಂಬಾ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿದ್ದಂತ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಈ ಹುಡುಗಿಗೆ ಎ ಡಿ ಎಚ್ ಡಿ ಅನ್ನುವಂತಹ ಪ್ರಾಬ್ಲಮ್ ಇದೆ ನೋವ ಫಾಲ್ಟ್ ಕಿಟ್ ಆಗಿರೋದ್ರಿಂದ ಅವಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಂತಹ ಗೌರ್ಮೆಂಟ್ ಗೆ ಒಪ್ಪಿಸಿ ಬಿಡೋದು ಬೆಟರು ಯಾಕಂದ್ರೆ ಇದರಿಂದ ನಿಮ್ಗೇನು ಕೂಡ ಪ್ರಾಬ್ಲಮ್ ಆಗಲ್ಲ ಅಂತ ಹೆಂಗೆ ಹೇಳ್ತಾ ಇರ್ತಾನೆ ನೆಕ್ಸ್ಟ್ ಡೇ ಗೆ ಹೋದಂತ ನೋವ ಇದ್ದಕ್ಕಿದ್ದ ಹಾಗೆ ತನ್ನ ಟೀಚರ್ ಮೇಲೆ ಸಿಟ್ಟಾಕ್ತಾಳೆ ಮತ್ತು ಆತನನ್ನ ಹೊಡೆದು ಅವನನ್ನ ಬಾಯಿಗೆ ಬಂದಂತೆ ಬೈತಾಳೆ ಟೀಚರ್ ಕೂಡ ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಈ ಹುಡುಗಿನಲ್ಲಿ ರಂಪಾಟ ಮಾಡಿ ಬಿಲ್ಡಿಂಗ್ ಹತ್ತಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತೆಲ್ಲ ಎಲ್ಲರನ್ನ ಗಾಬರಿ ಬೀಳಿಸ್ತಾಳೆ ಫೈನಲಿ ಒಬ್ಬ ಹುಡುಗ ನೋವಳನ್ನ ಕಾಪಾಡ್ತಾನೆ ಅಸಲಿಗೆ ನಿಜವಾಗ್ಲೂ ನೋವಾಗಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ಕೊಂಡ್ರೆ ಏನೂ ಇರಲ್ಲ ಇವಳ ಮದರ್ ಹೇಳಿದಂತೆಯೇ ನೋವ ಬಿಹೇವ್ ಮಾಡ್ತಾ ಇರ್ತಾಳೆ ಆಕೆ ತನ್ನ ಗ್ರೇಟ್ ಮದರ್ ಸ್ಥಾನವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ನೋವಳನ್ನು ಈ ತರ ಬಿಹೇವ್ ಮಾಡುವಂತ ಹೇಳ್ಕೊಟ್ಟಿರ್ತಾಳೆ ಆ ಮೂಲಕ ನೋವಾ ಡಿಫೆಕ್ಟ್ ಪೀಸು ಅಂತ ಪ್ರೂವ್ ಮಾಡಿ ಅವಳನ್ನ ಕೊಂದು ಅಂತ ಡಿಸೈಡ್ ಆಗಿರ್ತಾಳೆ ಆದ್ರೆ ಇದೇನು ಕೂಡ ತಿಳಿದಂತ ನೋವಾ ತನ್ನ ಮದರ್ ಏನ್ ಹೇಳ್ತಾಳೋ ಹಾಗೆ ಬಿಹೇವ್ ಮಾಡ್ತಾ ಇರ್ತಾಳೆ ಇದೀಗ ಇರ್ಬೇಕಾದ್ರೆ ಹೀರೋಯಿನ್ ಜೊತೆಯಲ್ಲಿ ಓದ್ತಾ ಇದ್ದಂತಹ ಒಬ್ಬ ಹುಡುಗ ನೋವಾ ಜೊತೆ ಮಾತಾಡ್ತಾ ಡಿಫೆಕ್ಟ್ ಅಂತ ಪ್ರೂವ್ ಆದಂತಹ ಎಷ್ಟೋ ಮಕ್ಕಳನ್ನ ಗವರ್ಮೆಂಟ್ ನಿರ್ದಾಕ್ಷಿಣ್ಯವಾಗಿ ಕುಂದಾಗ್ತಾ ಇದೆ ಅಂತ ಅವಳಿಗೆ ಹೇಳ್ತಾನೆ ಇನ್ನು ಈತ ಯಾರು ಅಂತ ನೋಡೋದಾದ್ರೆ ತುಂಬಾ ಅವರೇಜ್ ಆಗಿ ಓದುವಂತಹ ತೀರಾ ಬಡತನದಲ್ಲಿ ಬದುಕ್ತಾ ಇರುವಂತಹ ಫ್ಯಾಮಿಲಿಗೆ ಸೇರಿದಂತಹ ವಿದ್ಯಾರ್ಥಿ ಈತ ಆವರೇಜ್ ಆಗಿ ಓದಿದ್ರು ಕೂಡ ಅವನ ಮದರ್ ಈತನ ಮೇಲೆ ಯಾವ ಪ್ರೆಷರ್ ಕೂಡ ಹಾಕೋದಿಲ್ಲ ಇದ್ದಿದ್ದರಲ್ಲೇ ಇವರೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಬದುಕ್ತಾ ಇರ್ತಾರೆ ಇದೀಗ ಇರಬೇಕಾದ್ರೆ ಸಿನಿಮಾದ ಆರಂಭದಲ್ಲಿ ನೋವಾಗಿ ಕೀಚೈನ್ ಕೊಟ್ಟಿದ್ದಂತಹ ಮಹಿಳೆ ಕಾಣಿಸ್ತಾಳೆ ಇನ್ಮೇಲಿಂದ ನೀನು ಗವರ್ಮೆಂಟ್ ನಿಂದ ತಪ್ಸ್ಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ನೀನೊಂದು ಡಿಫೆಕ್ಟ್ ಪೀಸ್ ಅಂತ ಅವರು ಡಿಸೈಡ್ ಮಾಡ್ತಾರೆ ಇದೇ ಕಾರಣವನ್ನ ಕೊಟ್ಟು ನಿನ್ನ ಬ್ರದರ್ ನನ್ನು ಕೂಡ ಈ ಮುಂಚೆ ಕುಂದು ಹಾಕಿದ್ರು ಅಂತ ಆಕೆ ಹೇಳ ತೊಡಗುತ್ತಾಳೆ ಆಗ ನೋವಾಗೆ ಒಂದಷ್ಟು ಹಳೆಯ ದೃಶ್ಯಗಳು ನೆನಪಾಗ್ತಾ ಇರ್ತವೆ ನೋವಳ ಬ್ರದರ್ ಎಷ್ಟು ಚೆನ್ನಾಗಿ ಹೋದ್ರು ಕೂಡ ಅವನ ಮದರ್ ಯಾಂಗ್ ಇನ್ನಷ್ಟು ಇಂಪ್ರೂವ್ ಆಗು ಮತ್ತಷ್ಟು ಇಂಪ್ರೂವ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಹೇಳ್ತಾ ಪ್ರೆಜರ್ ಆಗ್ತಾನೆ ಇರ್ತಾರೆ ಆಗ ಆತ ಆ ಪ್ರೆಜರ್ ಅನ್ನ ತಡೆದುಕೊಳ್ಳೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿರ್ತಾನೆ ಅಂಡ್ ಈಗ ನೋವ ಕೂಡ ತನ್ನನ್ನು ಕೂಡ ಹಾಗೆ ಕೊಲ್ತಾರೆ ಅಂತ ಹೊಂದ್ಕೊಳ್ಳತೊಡಕ್ತಾಳೆ ನೆಕ್ಸ್ಟ್ ಅವಳು ತನ್ನ ಮನೆ ಬಿಟ್ಟು ಓಡಿ ಹೋಗಿ ತನ್ನ ಸ್ಕೂಲಲ್ಲಿ ಓದ್ತಾ ಇದ್ದಂತಹ ಅವರೇಜ್ ಸ್ಟೂಡೆಂಟ್ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋದ ನಂತರ ಅವಳಿಗೆ ಒಂದು ವಿಷಯ ತಿಳಿಯುತ್ತೆ ಆ ಹುಡುಗನ ಮದರ್ ತುಂಬಾ ಅವರೇಜ್ ಆದಂತಹ ಡಿಫೆಕ್ಟ್ ಪೀಸ್ಗಳು ಅಂತ ಕನ್ಸಿಡರ್ ಆಗಿದ್ದಂತಹ ಇಷ್ಟು ಸ್ಟೂಡೆಂಟ್ಸ್ ಅನ್ನ ಯಾರಿಗೂ ಕೂಡ ಗೊತ್ತಾಗದಂತೆ ಸಾಕಿ ಬೆಳೆಸ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಯಾಕೆ ಈರೋಯಿನ್ ನೋವಾ ಜೊತೆ ಏನ್ ಹೇಳ್ತಾಳೆ ಅಂದ್ರೆ ಭೂಮಿಯ ಮೇಲೆ ಹುಟ್ಟುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅದನ್ನ ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ ಖಂಡಿತ ಅವರು ಭೂಮಿಯನ್ನೇ ಆಳ್ತಾರೆ ಆದರೆ ಅದೆಲ್ಲವನ್ನು ಕೂಡ ಎಜುಕೇಷನ್ ಅನ್ನುವಂತಹ ಸ್ಕೇಲ್ನಿಂದ ಅಳತೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾಳೆ ಇನ್ನು ನೋವಾಗೂ ಕೂಡ ಆಕೆ ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ ಆದ್ರೆ ಇಷ್ಟು ದಿನ ತನ್ನನ್ನ ಚೆನ್ನಾಗಿ ಸಾಕಿ ಬೆಳೆಸಿದಂತಹ ತನ್ನ ಮದರ್ಗೆ ದ್ರೋಹ ಮಾಡ್ತಿದ್ದೀನಿ ಅಂತ ಅನ್ನಿಸಿ ಅವಳು ಮತ್ತೆ ತನ್ನ ಮನೆಗೆ ವಾಪಸ್ ಬರ್ತಾಳೆ ಅಲ್ಲಿ ಮನೆಯಲ್ಲಿದ್ದಂತಹ ಅವಳ ಮದರ್ ನೋವಾಗೋಸ್ಕರ ಡಿನ್ನರ್ ಅನ್ನ ರೆಡಿ ಮಾಡಿ ಇಟ್ಟಿರ್ತಾಳೆ ಜೊತೆಗೆ ಯಾಕೆ ಇಷ್ಟೊತ್ತು ಎಲ್ಲೋಕಿದ್ದೆ ಏನು ಅಂತ ಏನು ಕೂಡ ಕೇಳೋದಿಲ್ಲ ಬದಲಿಗೆ ಬಂದು ಊಟ ಮಾಡು ಅಂತ ಹೇಳ್ತಾಳೆ ತಾನು ಮನೆಯನ್ನ ಬಿಟ್ಟು ಹೋಗಿದ್ದರಿಂದಾಗಿ ತನ್ನ ಮದರ್ ಕೂಡ ಒಂಚೂರು ಬದಲಾಗಿದ್ದಾರೆ ಅನ್ಕೊಂಡಂತಹ ನೋವ ಊಟ ಮಾಡ್ತಾಳೆ ಆದರೆ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ ನಂತರ ಅವಳು ಕಣ್ತೇರಿಯುವಷ್ಟರಲ್ಲಿ ಗೌರ್ಮೆಂಟ್ ಕ್ಯಾಂಪ್ ನಲ್ಲಿ ಇರ್ತಾಳೆ ಮತ್ತೊಂದ್ ಕಡೆ ಡಿಫೆಕ್ಟ್ ಆದಂತ ಮಗುವನ್ನ ಗೌರ್ಮೆಂಟ್ ಕ್ಯಾಂಪ್ ಗೆ ಒಪ್ಪಿಸಿ ಮತ್ತೊಂದು ಮಗುವನ್ನ ಏರೋದಕ್ಕೆ ರೆಡಿಯಾಗಿರುವಂತ ಆಗಿರುವಂತಹ ಯಾಂಗ್ ಅನ್ನು ತೋರಿಸ್ತಾರೆ ಅಂಡ್ ಸಿನಿಮಾದ ಎಂಡ್ ಅವಳು ಒಂದು ಇಂಟರ್ವ್ಯೂ ಅನ್ನು ಕೊಡ್ತಾ ಇರ್ತಾಳೆ ಆ ಟೈಮಲ್ಲಿ ಆಂಕರ್ ನೀವು ಬೆಸ್ಟ್ ಮದರ್ ಆಗಿ ಗುರ್ಸ್ಕೊಳ್ಳೋದಕ್ಕೆ ಕಾರಣವೇನು ನಿಮ್ಮ ಯಶಸ್ಸಿನ ಹಿಂದೆ ಇರುವಂತಹ ಸೀಕ್ರೆಟ್ ಏನು ಅಂತ ಕೇಳ್ತಾರೆ ಅದಕ್ಕೆ ಮದರ್ ಯಾಂಗ್ ಹೇಳ್ತಾಳೆ ಏನಾದ್ರೂ ಮಾಡ್ಬೇಕಂದ್ರೆ ಎಷ್ಟೋ ದಾರಿಗಳಿರ್ತವೆ ನಾವದರಲ್ಲಿ ಒಂದು ಸರಿಯಾದ ದಾರಿಯನ್ನ ಹುಡ್ಕೋಬೇಕಷ್ಟೇ ಅಂತ ಹೇಳ್ತಾಳೆ ಇದರೊಂದಿಗೆ ಈ ಸಿನಿಮಾ ಕೂಡ ಎಂಡ್ ಆಗುತ್ತೆ ನಮಸ್ಕಾರ